ನಮಸ್ತೆ ಪ್ರವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞ, ವಿದ್ಯಾನಗರ, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಮ್ಮ ಅಕ್ಕ ತಂಗಿಯರಿಗೆ ಬರುವಂತಹ ಸಾಮಾನ್ಯ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾಗಿ ಕಂಡು ಬರ್ತಾ ಇದೆ. ಹಳೆ ಕಾಲದಲ್ಲಿ ಈ ಕಾಯಿಲೆ ಇರಲಿಲ್ಲ. ಅದು ಯಾವುದಪ್ಪ ಅಂತಂದರೆ ಫೈಬ್ರಾಯ್ಡ್ ಯೂಟ್ರಸ್. ಫೈಬ್ರಾಯ್ಡ್ ಯೂಟ್ರಸ್ ಅಂದರೆ ಏನು, ಯಾಕೆ ಬರ್ತದೆ, ಇದಕ್ಕೇನಾದ್ರೂ ಪರಿಹಾರ ಇದೆಯಾ? ಅಕ್ಕ ತಂಗಿಯರೇ, ಇವತ್ತಿನಿಂದ ಕೇವಲ 50 ವರ್ಷ ಹಿಂದಕ್ಕೆ ಹೋಗಿ ಯಾರಿಗಾದ್ರೂ ಫೈಬ್ರಾಯ್ಡ್ ಯೂಟ್ರಸ್ ಅಂತ ಇತ್ತ? ಖಂಡಿತವಾಗುವುದಿಲ್ಲ. ಇತ್ತೀಚೆಗೆ ಸ್ಟಾರ್ಟ್ ಆಗಿರುವಂಥ ಕಾಯಿಲೆ ಫೈಬ್ರಾಯ್ಡ್ ಯೂಟ್ರಸ್ ಅಂತಂದರೆ ಏನು ನೋಡಿ, ಈ ಒಂದು ಏನು ಗರ್ಭಕೋಶ ಇದೆಯಲ್ಲ ಯೂಟ್ರಸ್, ಅದು ಎಲಾಸ್ಟಿಕ್ ಇನ್ ನೇಚರ್. ಅದು ಎಲಾಸ್ಟಿಕ್ ಥರ ಹಿಗ್ಗುವಿಕೆ ಕುಗ್ಗುವಿಕೆಯನ್ನು ಹೊಂದಿರಬೇಕು ಅದರ ಮಸಲ್ಸ್. ಪ್ರೆಗ್ನೆಂಟ್ ಆದಾಗ ಹೆಣ್ಮಕ್ಳು ಇಷ್ಟು ಇದ್ದಂತಹ ಗರ್ಭಕೋಶ ಎಕ್ಸ್ಪ್ಯಾಂಡ್ ಆಗ್ತಾ 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 ಒಂದು ಮಗುವನ್ನು ಹಿಡಿದಿಡುವಂತಹ 2.5-3 kg ತೂಕದಷ್ಟು ಮಗುವನ್ನು ಹಿಡಿದಿಡುವಷ್ಟು ಅಷ್ಟು ಆಕಾರ ಗಾತ್ರವನ್ನು ಪಡಿತಾ ಹೋಗ್ತದೆ ಅದು. ಅಂದರೆ ಆ ಮಸಲಿಗೆ ಅಷ್ಟೊಂದು ಹಿಗ್ಗುವಿಕೆ ಕುಗ್ಗುವಿಕೆ ಎಲಾಸ್ಟಿಸಿಟಿ ಇರಬೇಕು. ಇತ್ತೀಚಿನ ದಿನಗಳಲ್ಲಿ ಯುವತಿಯರಲ್ಲಿ ಆ ಎಲಾಸ್ಟಿಸಿಟಿ, ಗರ್ಭಕೋಶದ ಎಲಾಸ್ಟಿಸಿಟಿ ಕಡಿಮೆ ಆಗ್ತದೆ, ಹಿಗ್ಗುವಿಕೆ ಕುಗ್ಗುವಿಕೆ ಕಡಿಮೆ ಆಗ್ತದೆ. ಇದಕ್ಕೆ ಕಾರಣ ಏನು ಅಂತ ವೈದ್ಯರಲ್ಲಿ ಕೇಳಿದಾಗ, ಇದು ಇಟ್ ಈಸ್ ಎನ್ ಏಟಿಯೋಪತಿಕ್ ಅಂತ ಹೇಳ್ತಾರೆ. ಅಂದರೆ ಇಟ್ ಈಸ್ ಆಫ್ ಅನ್ನೋನ್ ಆರಿಜನ್, ಅಂದರೆ ಇದಕ್ಕೆ ಸೂಕ್ತವಾದಂತಹ, ಇದಕ್ಕೆ ಸಮಂಜಸವಾದಂತಹ ಕಾರಣ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಆಯುರ್ವೇದದ ಪ್ರಕಾರ ನಾವು ಟ್ಯಾಲಿ ಮಾಡದೆ ಆದರೆ ಇದನ್ನು ವಾತ ವೃದ್ಧಿಕರ ವಿಕಾರ ಅಂತ ನನ್ನ ಪ್ರಕಾರ ಹೇಳಬಲ್ಲೆ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಇದನ್ನು ಹಳೆ ಕಾಲದಲ್ಲಿ ಇರದೇ ಇದ್ದಂತಹ ಕಾರಣದಲ್ಲಿ ನಮ್ಮ ಒಂದು ಶಾಸ್ತ್ರದಲ್ಲಿ ಉಲ್ಲೇಖ ಇಲ್ಲ ಫೈಬ್ರಾಯ್ಡ್ ಯೂಟ್ರಸ್ ಅನ್ನೋದು. ಇದನ್ನು ನಾನು ಆ ಶಾಸ್ತ್ರಗಳಿಗೆ ಕಂಪೇರ್ ಮಾಡಿ, ಸ್ಟಡಿ ಮಾಡಿ, ಅದಕ್ಕೆ ನಾವು ಕೋರಿಲೇಟ್ ಮಾಡಿ ಹೇಳಬಲ್ಲೆ. ದೇಹದಲ್ಲಿ ವಾತ ಪ್ರಕೋಪ ಆಯಿತು ಅಂತಂದರೆ ದೇಹ ಒಣಗ್ತಾ ಬರ್ತದೆ. ಯಾವಾಗ ದೇಹ ಒಣಗ್ತದೆ, ಚರ್ಮಗಳಲ್ಲಿ ಮಾಂಸಖಂಡಗಳಲ್ಲಿ ರೂಕ್ಷತೆ ಉಂಟಾಗ್ತದೆ. ರೂಕ್ಷತೆ ಉಂಟಾತು ಅಂದರೆ ಎಲಾಸ್ಟಿಸಿಟಿ ಕಡಿಮೆ ಆಗ್ತದೆ. ನೀವು ಫಾರ್ ಎಕ್ಸಾಂಪಲ್ ಒಂದು ಕಡ್ಡಿಯನ್ನು ತಗೊಳ್ರಿ, ಮರದ ಈ ಗಿಡಮರಗಳ ಕಡ್ಡಿ, ದೇಹ ಆ ಹಸಿ ಇದ್ದಾಗ ನೋಡಿ ಅದು ಬೆಂಡ್ ಆಗ್ತದೆ, ಎಲಾಸ್ಟಿಸಿಟಿ ಇರ್ತದೆ, ಅಂದರೆ ಸ್ನಿಗ್ಧತೆ ಇದರ ಅದರಲ್ಲಿದೆ. ಅದನ್ನೇ ಒಣಗಿದ್ದು ತಗೊಳ್ಳಿ, ಅದು ಬೆಂಡ್ ಆಗಲ್ಲ, ಮುರಿಯೋಕೆ ಹೋದರೆ ಟಕ್ ಅಂತ ಕಟ್ ಆಗ್ತದೆ. ಅಂದರೆ ದೇಹದಲ್ಲಿ ಯಾವಾಗ ರೂಕ್ಷತೆ ಉಂಟಾಗ್ತದೆ, ಮಸಲ್ಸಿನ ಎಲಾಸ್ಟಿಸಿಟಿ ಕಡಿಮೆ ಆಗ್ತದೆ, ಅಲ್ಲಿ ಫೈಬ್ರೋಸಿಸ್ ಆಗ್ತದೆ, ಫೈಬ್ರಾಯ್ಡ್ ಆಗ್ತದೆ. ದಟ್ ಈಸ್ ನಥಿಂಗ್ ಬಟ್ ಫೈಬ್ರೋಸಿಸ್ ಆಫ್ ಯೂಟ್ರಸ್, ಫೈಬ್ರಾಯ್ಡ್ ಯೂಟ್ರಸ್. ಇದಕ್ಕೆ ಪರಿಹಾರ ಏನು, ಇದಕ್ಕೆ ಯಾಕೆ ಹಿಂಗಾಯ್ತು ಅಂತ ಅಂದರೆ, ಇವತ್ತಿನ ಕಾಲದಲ್ಲಿ ಮಹಿಳೆಯರು ಯಥೇಚ್ಛವಾಗಿ ಜಂಕ್ ಫುಡ್ಸ್ ತಿನ್ನೋದ್ರಿಂದ, ಸ್ನಿಗ್ಧವಾಗಿರುವಂತಹ ಆಹಾರ ಅಂದರೆ ಹಾಲು, ತುಪ್ಪ, ಬೆಣ್ಣೆ, ಮೊಸರು ಇವುಗಳನ್ನು ತಿಂದೆ ಇರೋದ್ರಿಂದ ದೇಹದಲ್ಲಿ ಸ್ನಿಗ್ಧತೆ ಕೊರತೆ ಆಗಿಬಿಟ್ಟು ಈ ಎಲಾಸ್ಟಿಸಿಟಿ ಕಡಿಮೆ ಆಗ್ತಾ ಹೋಗ್ತದೆ. ಇದಕ್ಕೆ ಪರಿಹಾರ ಏನು, ಮತ್ತೆ ನೀವು ಪ್ರಕೃತಿಯೆಡೆಗೆ, ಮತ್ತೆ ಪ್ರಕೃತಿ ದತ್ತವಾಗಿರುವಂಥ ಆಹಾರ ಹಾಲು, ಮೊಸರು, ಬೆಣ್ಣೆ, ತುಪ್ಪವನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿ. ಮನೆಯಲ್ಲಿ ಆಹಾರವನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿ. ಈ ಜಂಕ್ ಫುಡ್ಸ್ಗಳನ್ನ ಅವಾಯ್ಡ್ ಮಾಡ್ತಾ ಬನ್ನಿ. ದೇಹಕ್ಕೆ ಯಥೇಚ್ಛವಾಗಿ ಎಕ್ಸಸೈಸನ್ನು ಕೊಡ್ತಾ ಬನ್ನಿ. ಎಲಾಸ್ಟಿಸಿಟಿ ಹಿಂದಿನ ಕಾಲದಲ್ಲಿ ನೋಡಿ, ಕೂತ್ಕೊಳ್ಳೋಂಥ ಪೊಸಿಷನ್ನು ಹೆಣ್ಮಕ್ಳು ಹೆಂಗೆ ಕೂತಾ ಇದ್ರು, ಹೀಗೆ ಕಾಲನ್ನು ಬೀಸುವಾಗ, ಬೀಸಕಲ್ಲು ಸುತ್ತುವಾಗ ಹೆಂಗೆ ಕೂತ್ಕೊಳ್ರು, ಕಾಲನ್ನು ಅಗಲಿಸಿ ವಜ್ರಾಸನದಲ್ಲಿ ಅಥವಾ ಇನ್ಯಾವುದೋ ಪದ್ಮಾಸನದಲ್ಲಿ ಕೂತ್ಕೊಂಡು ಈ ಥರ ಬೀಸರು, ಕೂತ್ಕೊಂಡು ಬಟ್ಟೆ ಒಗೆಯರು, ಆಮೇಲೆ ಕುಟ್ನಿಯಿಂದ ಕುಟ್ಟವರು. ಇವತ್ತು ಎಲ್ಲ ವಾಷಿಂಗ್ ಮಿಷಿನ್ನು, ಚಕ್ಲು ಬಕ್ಲು ಹಾಕ್ಕೊಂಡು ನೆಲದ ಮೇಲೆ ಕೂತ್ಕೊಂಡ್ರು. ಇವತ್ತು ಚಕ್ಲು ಬಕ್ಲು ಹಾಕ್ಕೊಂಡು ಮಹಿಳೆಯರು ಮಲೆ ನೆಲದ ಮೇಲೆ ಕೂತ್ಕೊಳ್ಳೋದೇ ಕಡಿಮೆ ಆಗಿಬಿಟ್ಟಿದೆ, ಎಲ್ಲೋದ್ರೂ ಚೇರ್ ಮೇಲೆ. ಆಮೇಲೆ ಟೈಟ್ ಉಡುಗೆಗಳು, ಆವಾಗ ನೋಡಿ ಹಿಂದಿನ ಕಾಲದಲ್ಲಿ ಫ್ರೀ ಆಗಿರುವಂತಹ ಒಂದು ವಸ್ತ್ರಗಳನ್ನು ಧಾರಣೆ ಮಾಡುವಂಥದ್ದು. ಇವುಗಳನ್ನು ಲೈಫ್ ಸ್ಟೈಲನ್ನು ಮಾಡಿಫಿಕೇಷನ್ ಮಾಡ್ಕೊಂಡಿದ್ದೆ ಆದಲ್ಲಿ ನಿಮ್ಮ ವಸ್ತ್ರವನ್ನು ಅಥವಾ ನಿಮ್ಮ ಒಂದು ಧರಿಸುವಂತಹ ಬಟ್ಟೆಗಳನ್ನು ಸ್ವಲ್ಪ ಮಾರ್ಪಾಡು ಮಾಡ್ಕೊಂಡಿದ್ದೆ ಆದಲ್ಲಿ ಮತ್ತು ನೀವು ತಿನ್ನುವಂಥ ಆಹಾರಗಳಲ್ಲಿ ಮಾರ್ಪಾಡು ಮಾಡ್ಕೊಂಡಿದ್ದೆ ಆದಲ್ಲಿ ಈ ಫೈಬ್ರಾಯ್ಡ್ ಯೂಟ್ರಸನ್ನು ಕ್ರಮೇಣವಾಗಿ ಕಡಿಮೆ ಮಾಡಲಿಕ್ಕೆ ಅವಕಾಶ ಇದೆ. ಇದಕ್ಕೆ ಚಿಕಿತ್ಸೆ ಮನೆ ಮದ್ದಿದೆಯಾ? ಮನೆ ಮದ್ದೆಲ್ಲ ಮಾಡ್ಕೊಳ್ಳೋದು ಬೇಡ, ಹತ್ತಿರದ ವೈದ್ಯರನ್ನು ಸಂಪರ್ಕ ಮಾಡಿ. ಇದಕ್ಕೆ ಸೂಕ್ತವಾದಂಥ ಪರಿಹಾರ ನಾವು ಕೂಡ ಕೊಡಬಲ್ಲೆವು. ಈ ವಿಚಾರವನ್ನು ಎಲ್ಲ ಅಕ್ಕ ತಂಗಿಯರಲ್ಲೂ ಶೇರ್ ಮಾಡಿಕೊಳ್ಳಿ. ಯಾರು ಕೂಡ ಆತಂಕಕ್ಕೆ ಒಳಪಡುವಂತಹ ಅವಶ್ಯಕತೆ ಇಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವಾಗಿ ಡಿಸ್ಕಸ್ ಮಾಡೋಣ. ಧನ್ಯವಾದಗಳು.